ಸರ್ ಇನ್ನು 3-4 ತಿಂಗಳೊಳಗೆ ಡಿಸ್ಕ್ವಾಲಿಫೈ ಆಗ್ತದೆ ಸರ್, ಕಾಯ್ದು ನೋಡಿ ಸರ್. ಅವ್ನು ಸಮಸ್ತ ಅಂದ ತಕ್ಷಣ ಇಮಿಡಿಯೇಟ್ ಇದು ಸ್ಟಾರ್ಟ್ ಆಗ್ತದೆ, ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗ್ತದೆ. ಆರ್ಗ್ಯುಮೆಂಟ್ ಸ್ಟಾರ್ಟ್ ಆದ ತಕ್ಷಣ ನಾವೇ 3 ಪಾಯಿಂಟ್ ತಗೊಂಡು, ಬೇರೆ ಯಾವುದು ಪಾಯಿಂಟ್ ಇಲ್ಲ ಅಲ್ಲಿ. ದಾಖಲೆಗಳು ಕಣ್ಣಿದ್ರೆ ಅವರು ಹಾಕಿ ದಾಖಲಾತಿ ಕೊಡಿದ್ರೆ ಮುಂದೆ ಇಡ್ತೀವಿ ನಾವು ಅಲ್ಲಿ. ಆಯ್ತಲ್ಲ ಸುಪ್ರೀಂ ಕೋರ್ಟ್ ಅಲ್ಲ, ಹೈಕೋರ್ಟ್ ಅಲ್ಲಿ ಆಯ್ತು. ಸುಪ್ರೀಂ ಕೋರ್ಟ್ ಅಲ್ಲೂ ನೀವು ಫೈಟ್ ಮಾಡಿದ್ರ ಸರ್? ನೋಡಿ ಸರ್, ಫೈನಲ್ ಅದು ಸರ್. ನೋಡಿ, ಒಂದು ವಿಚಾರ, ಪ್ರಜ್ವಲ್ ರೇವಣ್ಣ ಕೇಳಿದ್ದೇನು ಅಂತಂದ್ರೆ, ಅಪೀಲಲ್ಲಿ ಏನು ಕೇಳಿದ್ದ ಅಂತಂದ್ರೆ, ನನಗೆ ಚುನಾವಣೆ ನಿಲ್ಲಕ್ಕೆ ಅವಕಾಶ ಕೊಡಿ, ಅಲ್ಲಿ ಗೆದ್ದರೆ ನನ್ನ ಎಂ ಪಿ ಆಗಿ ಮುಂದುವರಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಅಪೀಲ್ ಹಾಕಿದ್ದ. ಅಲ್ಲಿ ಸೋತಾಯ್ತು ಅವನು. ಸೋತ ಮೇಲೆ ಆ ಕೇಸ್ ಇನ್ಫ್ಲೆಕ್ಷಸ್ ಆಯ್ತದು, ಬಟ್ ಆದರೆ ಹೋಯ್ತು. ಮತ್ತು ಎರಡನೇದಾಗಿ 6 ವರ್ಷ ಚುನಾವಣೆ ನಿಲ್ಲಂಗಿಲ್ಲ ಅವನು. ಅದು ಕೋರ್ಟಲ್ಲಿ ಆಟೋಮೆಟಿಕ್ ಇವರು ಯಾವಾಗ ಇನ್ಫ್ಲೆಕ್ಷಸ್ ಆಗ್ತದೆ ಅದು ನಾವು ಹಾಕಿದ್ದು ಸ್ಟ್ಯಾಂಡ್ ಆಗ್ತದೆ. ಹೈಕೋರ್ಟಲ್ಲಿ ಹಾಕಿದ್ದು ಏನು ಜಜ್ಮೆಂಟ್ ಇದೆ ಅದು, ಅದು ಸ್ಟ್ಯಾಂಡ್ ಆಗ್ತದೆ. ಎಲೆಕ್ಷನ್ ಕಮಿಷನ್ ಅದನ್ನು ಕೌನ್ಸಿಲಿಂಗ್ಸ್ ಮಾಡ್ತದೆ ಸರ್. ಜಜ್ಮೆಂಟ್ ಆಯ್ತಲ್ಲ ಹೈಕೋರ್ಟಲ್ಲಿ? ನೋ ನೋ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರಲ್ಲ, ಇನ್ಫ್ಲೆಕ್ಷಸ್ ಅನ್ನು ಜಜ್ಮೆಂಟ್ ಇಲ್ಲಿಂದ ಬರ್ತದೆ. ಕೇಸೇ ಅದಕ್ಕೆ ವ್ಯಾಲಿಡ್ ಇಲ್ಲ ಅಂತ ಬಂದಮೇಲೆ ಜಜ್ಮೆಂಟ್ ಬರೋದೇ ಇಲ್ಲ. ಅದು ಅಪೀಲ ವ್ಯಾಲಿಡ್ ಇಲ್ಲ ಅಂತ ಏನು ಅಪೀಲ್ ಹಾಕಿದ್ದಾರೆ, ಅದು ಅಪೀಲ ವ್ಯಾಲ್ಯೂ ಇಲ್ಲ ಅಂತ ಆಗ್ತದೆ. ಅದು ಅದು ನಾವು ಪ್ರೊಸೀಡಿಂಗ್ಸ್ ಮಾಡಬೇಕು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ. ಆ ಡಾಕ್ಯುಮೆಂಟ್ಸ್ ತಂದು ನಾವಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಟ್ಟು ನಾವಲ್ಲಿ ನೆಕ್ಸ್ಟ್ ಅವ್ರು 6 ವರ್ಷ ಯಾವುದೇ ಚುನಾವಣೆ ನಿಲ್ದ ಇರುತ್ತಾರೆ, ಅವರು ಅಲ್ಲಿಂದ ಒಂದು ನೋಟಿಫಿಕೇಶನ್ ಮಾಡ್ತಾರೆ. ಅದು ಪ್ರಕರಣದಲ್ಲಿ ನಿಮಗೆ ಜಯ ಸಿಕ್ಕಿದೆ? ಖಂಡಿತ, ನಾನು ಗೆದ್ದನಲ್ಲ ಹೋರಾಟ, ಜಯ ಸಿಕ್ಕೇ ಆಯ್ತಲ್ಲ. ಈಗ ಮತ್ತೆ ಅವ್ರ ಜೊತೆ ಚೆನ್ನಾಗಿದ್ದೀರಲ್ಲ? ಎಲ್ಲಿ ಚೆನ್ನಾಗಿದ್ದೀನಿ ನಾನು? ನಾನು NDA ಮೈತ್ರಿಕೂಟದ ಅಭ್ಯರ್ಥಿ ಇರ್ತಿರೋದು. ನಾನು NDA, ನಾನು ಇವತ್ತು ನಮ್ಮ ಪಕ್ಷದಲ್ಲಿ ನಾನು ಇರಲೇಬೇಕು, ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ ಇರಲೇಬೇಕು. ನಾನು ಯಾವತ್ತು ದೇವೇಗೌಡ ಕುಟುಂಬದ ವಿರುದ್ಧವಾಗಿ, ಕುಮಾರಸ್ವಾಮಿ ಕುಟುಂಬ ವಿರುದ್ಧ ಮಾತಾಡಿಲ್ಲ. ಯಾವತ್ತ ರೇವಣ ಜೊತೆ ಮಾತಾಡಿ ನೋಡಿದ್ರಿ ನೀವು? ನೋಡಿಲ್ಲ ಅಲ್ಲ, ಇವತ್ತರ ಕೂಡ ನೋಡಿಲ್ಲ. ಅಲ್ಲಿ ರೇವಣ ಜೊತೆ ನಾನು ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಪಕ್ಷ ಹೇಳಿದರೆ ರೇವಣ ಜೊತೆ ಮಾತಾಡಬೇಕು ಅಂತ ಹೇಳಿದರೆ ಆಗ ಮಾತನಾಡೋಣ. ಯಾಕೆ ನಾನು ಅದೇ ಕ್ಷೇತ್ರದ ಕಂಟೆಸ್ಟೆಡ್ ಕ್ಯಾಂಡಿಡೇಟು, ಅವರು ಅದೇ ಕ್ಷೇತ್ರದ ಶಾಸಕರಾಗಲಿ, ಆಗ ಅಲ್ಲಿ ಇಬ್ಬರು ಒಂದು ಕ್ಷೇತ್ರ ಇರೋಕ್ಕಾಗಲ್ಲ. ಮೈತ್ರಿ ಆದಾಗ ಪಕ್ಷ ತೀರ್ಮಾನ ಮಾಡಿ ಮುಂದೆ ಏನು ಹೇಳ್ತಾ ಅದು ಮಾಡಲೇಬೇಕು. ಆಮೇಲೆ ನಾನು ಒಂದು ಪಕ್ಷಕ್ಕಿಂತ ದೊಡ್ಡವನಲ್ಲ ಅಲ್ಲಿ. ನಾಳೆ ದಿವಸ ರೇವಣ್ಣ ಮನೆಗೂ ಊಟ ಮಾಡಲೇಬೇಕಪ್ಪ ನೀನು ಅಂತ ನಾನು ಮಾಡಲೇಬೇಕು. ನಾನು ರೇವಣ್ಣ ಜೊತೆ ನೀವು ಸಭೆ ಕೂರಲೇಬೇಕು ಕೂರಲೇಬೇಕು. ಅದು ಯಾವಾಗ ಆ ಸಂದರ್ಭ ಬಂದಾಗ ಅದಕ್ಕೆ ನಾನು ಏನು ಸಮಂಜಸ ಉತ್ತರ ಅವ್ರಿಗೆ ಕೊಡ್ತೀನಿ ಅಲ್ಲಿ. ಆ ಉತ್ತರ ಕೊಟ್ಟಾಗ ಅದು ಸರಿ ಅಂದಾಗ ನಾನು ಕೂರ್ಬೇಕಂತಂತೇಳಿ ಅವ್ರ ಮಾತು ನಾನು ಫೇಲ್ಯೂರ್ ಆಗ್ತೀನಲ್ಲ, ಆಗ ಕೂರ್ತೀನಿ ನಾನು ಅಲ್ಲಿ. ಅದಕ್ಕೆ ನಾನು ಸಮಂಜಸ ಏನು ಉತ್ತರ ಕೊಡ್ಬೇಕು ಕೊಡ್ತೀನಿ. ಬಟ್ ಆದರೆ ಒಂದು ಜಿಲ್ಲೆಯಲ್ಲಿ ಯಾರು ಕಿಡಿಗೇಡಿಗಳು ಹಾಸನ ಜಿಲ್ಲೆಯಲ್ಲಿ ಮೈತ್ರಿ ಪಕ್ಷನ ಹಾಳು ಮಾಡೋಕ್ಕೆ ಕೆಲವು ಈ ಕ್ಷುದ್ರ ನಾಯಕರುಗಳು ಸೇರಿಕೊಂಡಿದ್ದಾರೆ ಅಲ್ಲಿ. ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ತೀರ್ಮಾನ ಮಾಡಿ ನಾವು ಒಗ್ಗಟ್ಟಾಗಿ ಹೋಗ್ಬೇಕು ರಾಜ್ಯದಲ್ಲಿ, ನಾವೆಲ್ಲ ಮೈತ್ರಿ ಪಕ್ಷವನ್ನು ನಾವು ಕಂಟಿನ್ಯೂ ನಡೆಸಬೇಕು ಅಂತ ಅಂದಾಗ ಅಲ್ಲಿ ನಾನೇನೋ ದೊಡ್ಡ ನಂದೇನೋ ಒಂದಿದೆ ಕೋಲು ಅಂತೇಳಿ ಅಳ್ಳಾಡ್ಸ್ಕೊಂಡು ಅಲ್ಲಿ ನಾನು ದೊಡ್ಡ ರಾಜಕಾರಣಿ ನಾನು ಅಂತೇಳಿ ನನ್ನಿಂದ ಎಲ್ಲ ನಡೀತದೆ ಅಂತ ತೋರ್ಸ್ಕೊ ಬಂದಾಗ ಅಲ್ಲಿ ಜನ ಕೇಳಲ್ಲ. ಅಲ್ಲಿ ಅದನ್ನು ನಾವು ಒಪ್ಪಲೇಬೇಕಲ್ಲಿ. ಪಕ್ಷ ಕೂಡ ಸಹಿಸಲ್ಲ, ಪಕ್ಷದ ಏನು ತತ್ವ ಸಿದ್ಧಾಂತ ಅದಕ್ಕೆ ನಾವು ತಲೆಬಾಗ್ಲೇಬೇಕಲ್ಲಿ. ಇವತ್ತು ನನಗೆ ಪಕ್ಷ ಮುಖ್ಯ, ನನಗೆ ಇವತ್ತು ನಾನು ಜೈಲಿಗೆ ಹೋಗಿ ಕಾರಣ ಒಂದು ಸತ್ಯ ಇವತ್ತು ನಾನು ಮಾಧ್ಯಮ ಮುಂದೆ ಹೇಳಿಕ್ಕೆ ಇಚ್ಛಪಡ್ತೀನಿ. ನನ್ನಲ್ಲಿ ನಾನು ಅವತ್ತು ಕೊಟ್ಟಂಥ ಆಫರ್ ನಾನು ಸ್ವೀಕಾರ ಮಾಡಿದರೆ ನಾನು ಜೈಲಿಗೆ ಹೋಗ್ತಿತ್ತಿಲ್ಲ. ನಾನು ನನಗೆ ಬೇಕಾದೆಲ್ಲ ಅನುಕೂಲಗಳಾಗಿತ್ತು, ಅಧಿಕಾರ ಸಿಗ್ತಾ ಇತ್ತು, ಆರಾಮಾಗಿರ್ತಿದ್ದೆ ನನ್ನಲ್ಲಿ. ಆದರೆ ಅದು ಆಫರ್ ನಾನು ಬಾಯ್ಬಿಟ್ಟು ಹೇಳ್ತೀನಿ, ಅವತ್ತು ಆಫರ್ ಯಾರು ಮಾಡಿದ್ರು ಅಂತೇಳಿ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು. ಆಯಿತಾ, ಅವತ್ತು ನಾನು ಜೈಲಿಗೆ ಹೋಗಿದ್ದ ಕಾರಣ ನನ್ನ ಪಕ್ಷಕ್ಕೋಸ್ಕರ, ನನ್ನ ಮೋದಿಗೋಸ್ಕರ, ನನ್ನ ನಾಯಕರಿಗೋಸ್ಕರ ನನ್ನಲ್ಲಿ ನಾನು ಆಫರ್ಗೆ ಒಪ್ಕೊಳ್ಳಿಲ್ಲ. ಯಾವಾಗ ಒಪ್ಕೊಳ್ಳಿಲ್ವೋ ನನ್ನಲ್ಲಿ, ನನ್ನ ಮೇಲೆ ಬೇಡವಾದ ಕೇಸ್ಗಳೆಲ್ಲ ಬಿದ್ದು ಅಲ್ಲಿ. ಇವತ್ತು ಕೂಡ ಅಧಿಕಾರಿಗಳು ಪೊಲೀಸ್ ಅಧಿಕಾರಿ ಹುಡುಕ್ತಾರೆ ಇನ್ಯಾವ ಕೇಸ್ ಹಾಕ್ಬೇಕು ದೇವರಾಜೇಗೌಡರ ಮೇಲೆ ಅಂತೇಳಿ. ಹಾಸನ SPN ಸುಮ್ಮನೆ ಕೋರೋರಲ್ಲ ಅವರಲ್ಲಿ. ಅವ್ರೇನಂತಂದರೆ, ದಿವಸ ನಾನು ಈಗ ಪ್ರೆಸ್ ಮೀಟ್ ಮಾಡಿದ್ದೀನಲ್ಲ, ಸಂಜೆ ಕರೀತಾರೆ ಎಲ್ಲ ಅಧಿಕಾರಿಗಳಿಗೂ, ನೋಡಿರಿ ಇನ್ನೊಂದು 2 ಕೇಸ್ ರೆಡಿ ಮಾಡೋಣ ಯಾವ್ದಾರ ಎಲ್ಲ ಬೇರೆ ಕಡೆ. ಈ ಥರ ಮನೋಭಾವನೆಯನ್ನು ಸರ್ಕಾರ ಅವ್ರಿಗೆ ಕೊಟ್ಬಿಟ್ಟೈತೆ. ಈಗ ಎಷ್ಟು ದಿವಸ ಸರ್ಕಾರ ಇರ್ತದೆ ನೋಡೋಣ. ಅದು ಒಂದು ಏನು ಇನ್ನೊಂದು ತಿಂಗಳಿರ್ತದ, 2 ತಿಂಗಳಿರ್ತದ, 2 ತಿಂಗಳ ಮೇಲೆ ನಿಮ್ಮ ಮಾಧ್ಯಮದ ಮುಂದೆ ಬಂದು ಹೇಳ್ತೀನಿ ನಾನು ಸರ್ಕಾರ ಏನಾಯಿತು ಅಂತೇಳಿ. ಸರ್, ಒಂದು ದೊಡ್ಡ ನೆಕ್ಕುಂದಿ ಅಂತ ಒಂದು ವಿಲೇಜು ಬೆಂಗಳೂರು ಕೇರಪುರಮ ಹೋಬಳಿ ದೊಡ್ಡ ನೆಕ್ಕುಂದಿ ಅಂತ ಗ್ರಾಮ ಅದು. ಅದು ಇಂಡಸ್ಟ್ರಿಯಲ್, ಪ್ಯೂರ್ಲಿ ಇಂಡಸ್ಟ್ರಿಯಲ್ ಏರಿಯಾ, ಐ ಟಿ ಪಾರ್ಕ್ ಅದು. ಅದು ಇವತ್ತು ತುಂಬ ವ್ಯಾಲ್ಯೂ ಇದೆ ಅದು. ಅದಕ್ಕೆ ನಾವು ಹೇಳಂಗೆ ಮಾರ್ಕೆಟ್ ವ್ಯಾಲ್ಯೂ ತುಂಬ ಇದೆ. ಸರ್ಕಾರಿ ವ್ಯಾಲ್ಯೂನೇ ಅವ್ರು ಡಿಕ್ಲೇರ್ ಮಾಡ್ಕೊಂಡ್ರ ಪ್ರಕಾರ ಅಲ್ಲಿ ಅದರಲ್ಲಿ ಸುಮಾರು ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು 10,700 ಅಡಿಯನ್ನು ಡಿಕ್ಲೇರ್ ಮಾಡ್ಕೊಂಡವ್ರೆ. ಆದರೆ ಆ ಜಾಗ ಇರೋದು 45,600 ಅಡಿಯನ್ನು ಇದೆ. ಇವರು ಡಿಕ್ಲೇರ್ ಮಾಡ್ಕೊಂಡಿರೋಂಥ ಅಮೌಂಟು 32 ಕೋಟಿ, ಆ 10,000 ಅಡಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಇವರು. ಆದರೆ ಇವ್ರ ವ್ಯಾಲ್ಯೂಯೇಷನ್ ಪ್ರಕಾರನೇ ತೊಗೊಂಡ್ರೆ ನಾವಲ್ಲಿ ಅದು ಸುಮಾರು 135 ಕೋಟಿಗೂ ಅಧಿಕ ಆಗ್ತದೆ ನೋಡಿ. ಇಲ್ಲಿದೆ ಇಲ್ಲಿ 10,764 ಈ ಕ್ಷುದ್ರ ನಾಯಕರುಗಳು ಸೇರಿಕೊಂಡಿದ್ದಾರೆ ಅಲ್ಲಿ. ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ತೀರ್ಮಾನ ಮಾಡಿ
ನಾವು ಒಗ್ಗಟ್ಟಾಗಿ ಹೋಗ್ಬೇಕು ರಾಜ್ಯದಲ್ಲಿ, ನಾವು ಮೈತ್ರಿ ಪಕ್ಷವನ್ನು ನಾವು ಕಂಟಿನ್ಯೂ ನಡೆಸಬೇಕು ಅಂತ ಅಂದಾಗ ಅಲ್ಲಿ ನಾನೇನೋ ದೊಡ್ಡ ನಂದೇನೋ ಒಂದಿದೆ ಕೋಲು ಅಂತೇಳಿ ಅಳ್ಳಾಡ್ಸ್ಕೊಂಡು ಅಲ್ಲಿ ನಾನು ದೊಡ್ಡ ರಾಜಕಾರಣಿ ನಾನು ಅಂತೇಳಿ ನನ್ನಿಂದೆಲ್ಲ ನಡೀತದೆ ಅಂತ ತೋರ್ಸ್ಕೊ ಬಂದಾಗ ಅಲ್ಲಿ ಜನ ಕೇಳಲ್ಲ. ಅಲ್ಲಿ ಅದನ್ನು ನಾವು ಒಪ್ಪಲೇಬೇಕಲ್ಲಿ. ಪಕ್ಷ ಕೂಡ ಸಹಿಸಲ್ಲ, ಪಕ್ಷದ ಏನು ತತ್ವ ಸಿದ್ಧಾಂತ ಅದಕ್ಕೆ ನಾವು ತಲೆಬಾಗ್ಲೇಬೇಕಲ್ಲಿ. ಇವತ್ತು ನನಗೆ ಪಕ್ಷ ಮುಖ್ಯ, ನನಗೆ ಇವತ್ತು ನಾನು ಜೈಲಿಗೆ ಹೋಗಿ ಕಾರಣ ಒಂದು ಸತ್ಯ ಇವತ್ತು ನಮ್ಮ ಮಾಧ್ಯಮ ಮುಂದೆ ಹೇಳಿಕ್ಕೆ ಇಚ್ಛಪಡ್ತೀನಿ. ನನ್ನಲ್ಲಿ ನಾನು ಅವತ್ತು ಕೊಟ್ಟಂಥ ಆಫರ್ ನಾನು ಸ್ವೀಕಾರ ಮಾಡಿದರೆ ನಾನು ಜೈಲಿಗೆ ಹೋಗ್ತಿತ್ತಿಲ್ಲ. ನಾನು ನನಗೆ ಬೇಕಾದೆಲ್ಲ ಅನುಕೂಲಗಳಾಗಿತ್ತು, ಅಧಿಕಾರ ಸಿಗ್ತಾ ಇತ್ತು, ಆರಾಮಾಗಿರ್ತಿದ್ದೆ ನನ್ನಲ್ಲಿ. ಆದರೆ ಅದು ಆಫರ್ ನಾನು ಬಾಯ್ಬಿಟ್ಟು ಹೇಳಿದ್ದೆ ಅವತ್ತು ಆಫರ್ ಯಾರು ಮಾಡಿದ್ರು ಅಂತೇಳಿ. ಎಲ್ಲರಿಗೂ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು, ಆಯಿತಾ. ಅವತ್ತು ನಾನು ಜೈಲಿಗೆ ಹೋಗಿದ್ದ ಕಾರಣ ನನ್ನ ಪಕ್ಷಕ್ಕೋಸ್ಕರ, ನನ್ನ ಮೋದಿಗೋಸ್ಕರ, ನನ್ನ ನಾಯಕರಿಗೋಸ್ಕರ ನನ್ನಲ್ಲಿ ನಾನು ಆಫರ್ಗೆ ಒಪ್ಕೊಳ್ಳಿಲ್ಲ. ಯಾವಾಗ ಒಪ್ಕೊಳ್ಳಿಲ್ವೋ ನನ್ನಲ್ಲಿ, ನನ್ನ ಮೇಲೆ ಬೇಡವಾದ ಕೇಸ್ಗಳೆಲ್ಲ ಬಿದ್ದು. ಅಲ್ಲಿ ಇವತ್ತು ಕೂಡ ಅಧಿಕಾರಿಗಳು ಪೊಲೀಸ್ ಅಧಿಕಾರಿ ಹುಡುಕ್ತಾರೆ ಇನ್ಯಾವ ಕೇಸ್ ಹಾಕ್ಬೇಕು ವೀರಜಗೌಡರ ಮೇಲೆ ಅಂತೇಳಿ. ಹಾಸನ ಎಸ್ ಪಿ ಎನ್ ಸುಮ್ಮನೆ ಕೂರೋರಲ್ಲ ಅವರಲ್ಲಿ. ಅವರೇನಂತ ಅಂದರೆ, ದಿಸ ನಾನು ಈಗ ಪ್ರೆಸ್ ಮೀಟ್ ಮಾಡಿದ್ದೀನಲ್ಲ, ಸಂಜೆ ಕರೀತಾರೆ ಎಲ್ಲ ಅಧಿಕಾರಿಗಳಿಗೆ, ನೋಡಿರಿ ಇನ್ನೊಂದೆರಡು ಕೇಸ್ ರೆಡಿ ಮಾಡೋಣ ಯಾವ್ದಾರ ಎಲ್ಲ ಬೇರೆ ಕಡೆ. ಈ ಥರ ಮನೋಭಾವನೆಯನ್ನು ಸರ್ಕಾರ ಅವ್ರಿಗೆ ಕೊಟ್ಬಿಟ್ಟೈತಿ. ಈಗ ಎಷ್ಟು ದಿವಸ ಸರ್ಕಾರ ಇರ್ತದೆ ನೋಡೋಣ. ಅದು ಒಂದು ಏನು ಇನ್ನೊಂದು ತಿಂಗಳಿರ್ತದ, 2 ತಿಂಗಳಿರ್ತದ, 2 ತಿಂಗಳ ಮೇಲೆ ನಿಮ್ಮ ಮಾಧ್ಯಮದ ಮುಂದೆ ಬಂದು ಹೇಳ್ತೀನಿ ನಾನು ಸರ್ಕಾರ ಏನಾಯಿತು ಅಂತೇಳಿ.